ಇನ್ನು ಮಾಜಿ ಸಚಿವ ಮುನಿಯಪ್ಪ ಅವರ ಪುತ್ರಿಯ ನಾಮಪತ್ರ ಪರಿಷ್ಕರಣೆ ಇದೀಗ ಮುಂದೂಡಲಾಗಿದೆ. KGF ಹಾಗೂ ತುಮಕೂರು ಎರಡೂ ಕಡೆ ಮತದಾರರ ಪಟ್ಟಿಯಲ್ಲಿ ಅವರ ಹೆಸರಿತ್ತು. JDS ಅಭ್ಯರ್ಥಿ ಎಂ ಭಕ್ತವತ್ಸಲ ಅವರು ದೂರು ನೀಡಿದ ಹಿನ್ನೆಲೆಯಲ್ಲಿ ಪರಿಶೀಲನೆ ಮಾಡಿದರು. ಅಂತಿಮವಾಗಿ ಮುಂದೂಡಲಾಗಿದೆ ನಾಮಪತ್ರ ಪರಿಶೀಲನೆ. ಕಾಗೋಡು ನಾಮಪತ್ರ ಒಂದು ಪರಿಶೀಲನೆಗೆ ಸಂಬಂಧಪಟ್ಟ ಹಾಗೆ ಇದೀಗ ಮಾಹಿತಿಯನ್ನು ಕೋರಲಾಗ್ತಾ ಇದೆ. ಹೆಚ್ಚಿನ ಮಾಹಿತಿಯನ್ನು, ಆಸ್ತಿ ವಿವರಗಳ ಮಾಹಿತಿಯನ್ನು, ಮೌಲ್ಯವನ್ನು ಸರಿಯಾಗಿ ನಂಬುತ್ತಿಲ್ಲ ಅಂತ BJP ಅಭ್ಯರ್ಥಿ ಹಾಲಪ್ಪ ಪರ ವಕೀಲ ಶಶಿಧರ್ ಭಟ್ ಅವರು ಏನು ಮನವಿಯನ್ನು ಮಾಡಿಕೊಂಡಿದ್ರು. ಇನ್ನು ಬೀದರ್ ಕ್ಷೇತ್ರದ ಕೈ ಅಭ್ಯರ್ಥಿ ಅಶೋಕ್ ಕೇಣಿ ಅವರ ಪರಿಶೀಲನೆ ನಾಮಪತ್ರ ಪರಿಶೀಲನೆ ತಡೆ ನೀಡಲಾಗಿದೆ. ಕೇಣಿ ದ್ವೀಪೌರತ್ವ ಹೊಂದಿದ್ದಾರೆ ಅನ್ನೋದ್ರ ಬಗ್ಗೆ TJ ಅಬ್ರಹಾಂ ಅವರು ದೂರನ್ನು ಕೊಟ್ಟಿದ್ದರು. ಸಂಜೆ ಬೆಳಗ್ಗೆ ಪ್ರಕರಣದ ಒಂದು ಪರಿಶೀಲನೆಯನ್ನು ಆಯೋಗ ಮಾಡುವ ಸಾಧ್ಯತೆ ಇದೆ. ಹಾಗಾಗಿ ಕೆಲವೊಂದಿಷ್ಟು ಅಭ್ಯರ್ಥಿಗಳ ನಾಮಪತ್ರ ಸ್ವೀಕಾರ ಏನಿದೆ ಸಾಕಷ್ಟು ಕಗ್ಗಂಟಾಗಿ ಪರಿಣಮಿಸ್ತಾ ಇದೆ. ಕೆಲವನ್ನು ತಡೆಹಿಡಿಯಲಾಗಿದೆ, ಕೆಲವೊಂದು ಮುಂದೂಡಲಾಗಿದೆ. ಇನ್ನು ಪ್ರಮುಖವಾಗಿ ಬೆಳವಣಿಗೆ ಅಂತಂದರೆ ಕೋಲಾರ ಜಿಲ್ಲೆ ಮುಳುಬಾಗಿಲು ಮೀಸಲು ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಕುತ್ತೂರು ಜಿ ಮಂಜುನಾಥ್ ನಾಮಪತ್ರ ತಿರಸ್ಕೃತವಾಗಿದೆ. ಅವರು ಬುಡುಗ ಜನಾಂಗದ ಜಾತಿ ಪ್ರಮಾಣ ಪತ್ರವನ್ನು ಸಲ್ಲಿಸಿದರು. ಹಾಗಾಗಿಯೇ ಕೋರ್ಟ್ ಮೆಟ್ಟಿಲು ಇರಲಾಗಿತ್ತು. ಇದೀಗ ಅಂತಿಮವಾಗಿ ಅವರ ನಾಮಪತ್ರ ತಿರಸ್ಕೃತವಾಗಿದೆ. ಆದರೆ ಅವರು ಕೋಲಾರದಲ್ಲಿ ಸಾಮಾನ್ಯ ಕ್ಷೇತ್ರ, ಸೊ ಅಲ್ಲಿಂದ ಅವರು ಸ್ಪರ್ಧೆಯನ್ನು ಮಾಡ್ತಾ ಇದ್ದಾರೆ. ಸಾಗರ ಕ್ಷೇತ್ರದ ಕಂದಾಯ ಸಚಿವ ಕಾಗೋಡು ತಿಮ್ಮಪ್ಪ ನಾಮಪತ್ರದ ವೇಳೆ ನೀಡಿದಂಥ ಅಫಿಡವಿಟ್ ಮಾಹಿತಿ ಅಪೂರ್ಣವಾಗಿದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ BJP ಅಭ್ಯರ್ಥಿ ಹರತಾಳು ಹಾಲಪ್ಪ ಅವರ ವಕೀಲರು ತಕರಾರು ಅರ್ಜಿಯನ್ನು ಸಲ್ಲಿಸಿದರು. ಸೊ ಇಲ್ಲಿ ಆಸ್ತಿ ವಿವರಗಳ ಮಾಹಿತಿ ಮೌಲ್ಯ ಸರಿಯಾಗಿ ನಮೂದಿಸಿಲ್ಲ ಅಂತ. ಸೊ ಈ ಹಿನ್ನೆಲೆಯಲ್ಲಿ ಆಯೋಗ ಪರಿಶೀಲನೆಯನ್ನು ಮಾಡ್ತಾ ಇದೆ. ಇನ್ನು ಸಂಸದ KH ಮುನಿಯಪ್ಪ ಪುತ್ರಿ ಹಾಗೂ KGF ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ನಾಮಪತ್ರ ಪರಿಶೀಲನೆ ಇದೀಗ ಮುಂದೂಡಿಕೆಯಾಗಿದೆ. ಕಾಂಗ್ರೆಸ್ ಅಭ್ಯರ್ಥಿ ರೂಪಾ ಶಶಿಧರ್ KGF ಹಾಗೂ ತುಮಕೂರಿನಲ್ಲಿ ಎರಡೂ ಕಡೆ ಮತದಾರರ ಪಟ್ಟಿಯಲ್ಲಿ ಹೆಸರನ್ನು ಹೊಂದಿರುವ ಕಾರಣ ಪರಿಶೀಲನಾ ಕಾರ್ಯವನ್ನು ಮುಂದೂಡಲಾಗಿದೆ. JDS ಅಭ್ಯರ್ಥಿ ಎಂ ಭಕ್ತವತ್ಸಲಂ ಅವರು ದೂರು ಕೊಟ್ಟ ಹಿನ್ನೆಲೆಯಲ್ಲಿ ನಾಮಪತ್ರ ಪರಿಶೀಲನೆಯನ್ನು ಮುಂದೂಡಲಾಗಿದೆ. ಇನ್ನೊಂದು ಕಡೆ ಅಶೋಕ್ ಕೇಣಿ ನಾಮಪತ್ರಕ್ಕೂ ಕೂಡ ನಾಮಪತ್ರ ಪರಿಶೀಲನೆಗೂ ತಡೆಯನ್ನು ಕೊಡಲಾಗಿದೆ. ಇವರು ಭಾರತೀಯ ನಿವಾಸಿ ಅಲ್ಲ ಅಂತ ಪಕ್ಷೇತರ ಸಮಾಜ ಸೇವಕ TJ ಅಬ್ರಹಾಂ ಆಕ್ಷೇಪವನ್ನು ವ್ಯಕ್ತಪಡಿಸಿದರು. ದ್ವೀಪೌರತ್ವವನ್ನು ಇವರು ಹೊಂದಿದ್ದಾರೆ ಅಂತ. ಹಾಗಾಗಿ ಮಧ್ಯಾಹ್ನದವರೆಗೂ ಕೂಡ ನಾಮಪತ್ರ ಪರಿಶೀಲನೆ ಮುಂದೂಡಲಾಗಿದೆ. ಇದು ಇನ್ನೂ ಮೇಲೆ ಅಶೋಕ್ ಕೇಣಿಯ ಭವಿಷ್ಯ ನಿರ್ಧಾರವಾಗುತ್ತೆ.